ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಮದುವೆಯಾದ ಎರಡು ವರ್ಷಕ್ಕೆ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಹೌದು, ಏನು ಆ ಸಿಹಿ ಸುದ್ದಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅದನ್ನ ಈ ವಿಡಿಯೋದಲ್ಲಿ ನೋಡಿ. ಅದಕ್ಕೂ ಮುನ್ನ ನಿಮಗೂ ಕೂಡ ಚಂದನ್ ಶೆಟ್ಟಿ ಸಾಂಗ್ಸ್ ಇಷ್ಟ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋವನ್ನ ಲೈಕ್ ಮಾಡಿ, ಮತ್ತು ನೀವಿನ್ನೂ ನಮ್ಮ ಪ್ರಕೃತಿ ಕನ್ನಡ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು, ಫೆಬ್ರವರಿ 25ನೇ ತಾರೀಕಿನಂದು ಈ ಜೋಡಿ ಮದುವೆಯಾಗಿದ್ರು. ಈಗ ಸರಿಸುಮಾರು 2 ತಿಂಗಳುಗಳಿಂದ ಮನೆಯಲ್ಲಿಯೇ ಲಾಕ್ಡೌನ್ ಆಗಿದ್ದಾರೆ. ಅತ್ತ ಅನಿಮೂನನ್ನ ಅರ್ಧಕ್ಕೆ ಬಿಟ್ಟು ಬಂದ್ರು, ಇತ್ತ ಕೆಲಸ ಕೂಡ ಮಾಡಲು ಆಗುತ್ತಿಲ್ಲ, ಮನೆಯಲ್ಲೇ ಲಾಕ್ಡೌನ್ ಆಗಿದ್ದಾರೆ. ಹೌದು, ಮನೆಯಲ್ಲಿ ಇದ್ದು ಇವರಿಗೂ ಕೂಡ ತಲೆ ಕೆಟ್ಟು ಹೋಗಿದೆ. ಸದ್ಯ ಈಗ ಜನಸಾಮಾನ್ಯರು ಕೂಡ ಓಡಾಡಲು ಶುರು ಮಾಡಿದ್ದಾರೆ. ಮತ್ತೆ ಎಂದಿನಂತೆ ವಾತಾವರಣ ಶುರುವಾಗುತ್ತಿದೆ. ಇದರ ಮಧ್ಯೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅವರು ಹೊಸದೊಂದು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಈ ವಿಷಯವನ್ನ ತಿಳಿದು ಅವರ ಅಪ್ಪ ಅಮ್ಮ ಕೂಡ ಖುಷಿಪಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಇಬ್ಬರು ಆಲ್ಬಮ್ ಸಾಂಗ್ ಅನ್ನ ರೆಡಿ ಮಾಡಿದ್ರು. ಅದು ಗೆಟ್ ಹೈ ಎಂಬ ಆಲ್ಬಮ್ ಸಾಂಗ್ ಮದುವೆ ದಿನವೇ ರಿಲೀಸ್ ಆಗಿತ್ತು. ಇದರಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಒಟ್ಟಿಗೆ ಸೇರಿ ಡ್ಯಾನ್ಸ್ ಮಾಡಿ ಹಾಡನ್ನ ಕೂಡ ಹಾಡಿದ್ರು. ಇನ್ನು ಇದೇ ರೀತಿ ಮತ್ತೆ ವಿಡಿಯೋ ಸಾಂಗ್ ಮಾಡಲು ಮುಂದಾಗಿದ್ದಾರೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅವರು ಈಗ ಅಭಿಮಾನಿಗಳ ಮುಂದೆ ಅನೌನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಲಾಕ್ಡೌನ್ ಮುಗಿದ ಬಳಿಕವೇ ಇದರ ಶೂಟಿಂಗ್ ಪ್ರಾರಂಭವಾಗಲಿದೆ. ಹೌದು, ಇದಕ್ಕೆ ಬೇಕಾದ ತಯಾರಿಯನ್ನ ನಡೆಸಿದ್ದಾರೆ. ಇನ್ನು ಶೂಟಿಂಗ್ ಮತ್ತು ರೆಕಾರ್ಡ್ ಮಾತ್ರ ನೋಡುವುದು ಬಾಕಿ ಉಳಿದಿದೆ. ಇತ್ತೀಚೆಗೆ ಇವರ ಪತ್ನಿ ನಿವೇದಿತಾ ಅವರ ಬರ್ತ್ಡೇ ಕೂಡ ಆಚರಣೆ ಮಾಡಿದ್ದರು. ಇದರ ಜೊತೆಗೆ ಈ ನಡುವೆ ಮತ್ತೊಂದು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ. ಆಲ್ಬಮ್ ಸಾಂಗ್ನಲ್ಲಿ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿಯವರು ಮಿಂಚಲಿದ್ದಾರೆ. ಈ ಮೂಲಕ ಅಭಿಮಾನಿಗಳಿಗೆ ಹೊಸದೊಂದು ಸಿಹಿ ಸುದ್ದಿಯನ್ನ ನೀಡಲಿದ್ದಾರೆ. ಸದ್ಯದಲ್ಲೇ ಇವರು ಒಟ್ಟಿಗೆ ನಟಿಸಿರುವುದು, ಹಾಡು ಹಾಡಿರುವುದು, ಡ್ಯಾನ್ಸ್ ಮಾಡಿರುವುದು ಎಲ್ಲವೂ ಕೂಡ ಇದರಲ್ಲೇ ಇದೆಯಂತೆ. ಇದು ಸದ್ಯದಲ್ಲೇ ಅಭಿಮಾನಿಗಳಿಗೆ ತಲುಪಲಿದೆ ಅಂತ ಹೇಳಿದ್ದಾರೆ. ಈ ಸಿಹಿ ಸುದ್ದಿ ನಿಮಗೂ ಕೂಡ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.